ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರಬಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಬೀದರ್ ನಗರದ ಬ್ರಹ್ಮಕುಮಾರಿ ಕೇಂದ್ರ ಭವನಧಾಮದಲ್ಲಿ ವಿಶ್ವ ಹೃದಯ ರೋಗ ದಿನಾಚರಣೆ. ಕಂಠಾಣದಲ್ಲಿ ಕಾನ್ವೆಂಟ್ ಮಾದರಿಯಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣ, ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್. ಬೀದರ್ ನಗರದ ನೌಪಾದ್ನಲ್ಲಿ ಚಾಂದ್ ಮೊಹರಂ ಹಬ್ಬ ಬಹು ವೈಭವದಿಂದ ಆಚರಣೆ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆಯವರಿಂದ ಭಾಲ್ಕಿಪಟ್ಟಣದಲ್ಲಿ ಗಾಂಧಿಗಂಜ್ ಬ್ಯಾಂಕ್ ಶಾಖೆ ಉದ್ಘಾಟನೆ. ಬೀದರಿನ ನ್ಯೂಟನ್ ಪೊಲೀಸ್ ಠಾಣೆ PSI ಸಂಗಮೇಶ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ. ಬೀದರ್ ನಗರದಲ್ಲಿ ಮಸ್ತ್ ಬನಾರಸಿ ಪಾನ್ ಅಂಗಡಿ ಉದ್ಘಾಟಿಸಿದ DCC ಬ್ಯಾಂಕ್ ಅಧ್ಯಕ್ಷ ಉಮಾಕಾಂತ್ ನಾಗಮಾರ್ಪಳ್ಳಿ. ವಾರ್ತೆಯ ವಿವರ. ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮದಲ್ಲಿ ಆಯೋಜಿಸಿದ ವಿಶ್ವ ಹೃದಯ ದಿನಾಚರಣೆಯ ನಿಮಿತ್ತ ನನ್ನ ಹೃದಯ ಸ್ವಚ್ಛ ಹೃದಯ ಕುರಿತು ಮಾತನಾಡಿದ ಜಿಲ್ಲಾ ಆಸ್ಪತ್ರೆ ನಿವೃತ್ತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆಯವರು, ರಾಜಯೋಗ ಶಿಬಿರದಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸಬಹುದಾಗಿದೆ. ಹೃದಯ ಮನುಷ್ಯನ ಪ್ರಧಾನ ಅಂಗವಾಗಿದ್ದು ನಮ್ಮ ಇಡೀ ಬದುಕು ಅದರ ಮೇಲೆ ನಿರ್ಭರವಾಗಿದೆ. ಹೃದಯ ಒಳ್ಳೆಯದಾಗಿದ್ದರೆ ಜೀವನ ಸುಂದರವಾಗಿರುತ್ತದೆ ಎಂದು ತಿಳಿಸಿದರು. ಕಾಲಕಾಲಕ್ಕೆ ವೈದ್ಯರನ್ನ ಕಾಣುವುದು, BP ಹಾಗೂ ಶುಗರ್ಗಳ ನಿರಂತರ ತಪಾಸಣೆ ಮಾಡಿಕೊಳ್ಳುವಿಕೆ, ಹೃದಯಾಘಾತವಾದ 1 ಗಂಟೆಯೊಳಗೆ ತುರ್ತು ಚಿಕಿತ್ಸೆ ಪಡೆಯುವುದು, 3 ಗಂಟೆಯೊಳಗಾಗಿ ಅದಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಚಿಕಿತ್ಸೆ ಪಡೆಯುವುದರಿಂದ ಸುಂದರ ಹೃದಯ ಇರಿಸಿಕೊಳ್ಳಬಹುದಾಗಿದೆ ಎಂದು ಡಾಕ್ಟರ್ ಚಂದ್ರಕಾಂತ್ ಗುದ್ಗೆಯವರು ಹೇಳಿದರು. 29 ಸೆಪ್ಟೆಂಬರ್ ವಿಶ್ವ ಹೃದಯ ದಿನಾಚರಣೆಯನ್ನು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಆಚರಿಸಲಾಯಿತು. ಈ ವರ್ಷದ ಸ್ಲೋಗನ್ ಏನೆಂದರೆ, ನಮ್ಮ ಹೃದಯ ನಿಮ್ಮ ಹೃದಯ ಎಲ್ಲರ ಹೃದಯವನ್ನು ನಾವು ಕಾಳಜಿ ವಹಿಸಬೇಕು. ನಮ್ಮ ಹೃದಯಕ್ಕೆ ನಾವು ಒಂದು ಪ್ರಾಮಿಸ್ ಮಾಡಬೇಕು, ಏನೆಂದರೆ ಹೃದಯದ ಕಾಳಜಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಅಂತ. ಹೃದಯದ ಕಾಳಜಿ ಅಂದರೆ ಸರಿಯಾದ ಊಟ ಆಹಾರವನ್ನು ಮಾಡಬೇಕು, ಎಣ್ಣೆ ಕಡಿಮೆ ಮಾಡಬೇಕು, ಹಣ್ಣು ತರಕಾರಿ ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದನ್ನು ಹೆಚ್ಚಾಗಿ ಕಾಳು ಪದಾರ್ಥಗಳನ್ನು ತಿನ್ನಬೇಕು. ಆದಷ್ಟು ಎಣ್ಣೆ ಇರತಕ್ಕಂಥ ಕರೆದಿದ್ದಂಥ ಮಾಂಸಾಹಾರಿ ಪದಾರ್ಥವನ್ನು ನಾವು ಕಡಿಮೆ ಮಾಡಬೇಕು. ಇದರ ಜೊತೆಗೆ ನಾವು ದಿನಾಲೂ ಒಂದು 1/2 ತಾಸು ವಾಕಿಂಗ್ ಆಗಲಿ, ಸೈಕ್ಲಿಂಗ್ ಮಾಡೋದಾಗಲಿ, ಸ್ವಿಮ್ಮಿಂಗ್ ಮಾಡೋದಾಗಲಿ, ಅಥವಾ ಬ್ರಿಸ್ ವಾಕಿಂಗ್ ಮಾಡೋದಾಗಲಿ ಮಾಡಿದರೆ ಶರೀರಕ್ಕೆ ಬಹಳ ಉತ್ತಮ, ಹೃದಯ ರೋಗವನ್ನು ತಡೆಗಟ್ಟಬಹುದು. ಇನ್ನು ಇದರ ಜೊತೆಗೆ ನಾವು ಸ್ಮೋಕಿಂಗ್ ಮಾಡೋದನ್ನು ಬಿಟ್ಟೇ ಬಿಡಬೇಕು, ಧೂಮ್ರಪಾನವನ್ನು ನಿಲ್ಲಿಸಬೇಕು. ಅದಲ್ಲದೆ ನಾವು ಮಾನಸಿಕ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಅತಿ ದುಃಖ, ಅತಿ ಕ್ರೋಧ, ಅತಿ ಆನಂದ ಇವು ಅಪಾಯಕಾರಿ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಬ್ರಹ್ಮಕುಮಾರಿ ಪಾವನಧಾಮ ಸಂಚಾಲಕಿ BK ಪ್ರತಿಮಾ ಬೆಹನ್ ಅವರು ಉತ್ತಮ ಜೀವನಕ್ಕಾಗಿ ಪ್ರತಿಜ್ಞೆ ಬೋಧನೆ ಮಾಡಿಸಿ ಮಾತನಾಡಿದರು. ಶರೀರ ಸ್ವಚ್ಛತೆಗೆ ಯೋಗನ್ಯಾಸ, ಮನ ಪರಿವರ್ತನೆಗೆ ರಾಜಯೋಗ ಹಾಗೂ ಧ್ಯಾನ ಅವಶ್ಯಕವಾಗಿದೆ. ಬ್ರಹ್ಮಕುಮಾರಿ ಸಂಸ್ಥೆಗಳಲ್ಲಿ ಜರುಗುವ 7 ದಿವಸದ ರಾಜಯೋಗ ಶಿಬಿರ ಹಾಗೂ ಸಕಾರಾತ್ಮಕ ಚಿಂತನೆ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಲ್ಲಿ ದೀರ್ಘಾಯುಷಿಗಳಾಗಿ ಬದುಕಬಹುದಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಮಾಜ ಕಿ ಸೇವಾ ಭೀ ಕರ್ ಸಕೆಂಗೇ, ತನ್ ಅಚ್ಚಾ ಹೋಗಾ ತೋ ಕಿಸಿ ಔರ್ ಕೆ ಕಾಮ ಭೀ ಆ ಸಕೆಂಗೇ. ಪರ್ಸೋ ಡಾಕ್ಟರ್ ಕೆ ಪಾಸ್ ಗಯೀ ಥೀ, ಬಡೀ ಅಚ್ಚಿ ಬಾತ್ ಡಾಕ್ಟರ್ ನೇ ಸುನಾಯಿ ಕಿ ಮೈ ನಂದಾ ಕೋ ಬೋಲ್ತಾ ಹೂಂ ಮುಝೆ 100 ಸಾಲ ಜೀನಾ ಹೈ ಔರ್ ಬಹುತ್ ಅಚ್ಚಾ ಔರ್ ಆಗೆ ಔರ್ ಆಗೆ ಔರ್ ಅಚ್ಚಾ ಕಾಮ ಕರ್ನಾ ಹೈ. ತೋ ಐಸಾ ಅಂದರ್ ಏಕ್ ಉಮಂಗ್ ಐಸೀ ಅಪ್ನೇ ಸಾಥ್ ಏಕ್ ಚಲೆಂಜ್ ಲೇಕರ್ ಕೆ ಹಮ್ ಸಬ್ ಚಲೇ. ಯೇ ಥೋಡಿ ಸಿ ಸಹನ್ ಶಕ್ತಿ ನಹೀ ಹೈ, ಥೋಡಿ ಸಿ ಹಿಮ್ಮತ್ ನಹೀ ಹೈ, ಥೋಡಾ ಸಾ ತನಾವ್ ಹೋ ಗಯಾ ತೋ ಉಸ್ಕೋ ಸಮಝ ನಹೀ ಸಕ್ತೆ ಹೈ. ಔರ್ ಜೈಸೆ ಡಾಕ್ಟರ್ ನೇ ಬತಾಯಾ ಕಿ ಕಹಿ ದೇತೆ ಸಾಕ್ ಆಗ್ಯ ನಂಜೆ ಉಬದದಾ ಏನ್ ಭೀ ಆಗಿ ಈ ತರ ಮಾಡಬೇಡ್ರಿ. ಜಬ್ ಭೀ ಕೋಯಿ ತಕ್ಲೀಫ್ ಹೋತಿ ಹೈ ತೋ ಬಾಬಾ ಹಮೇಶಾ ಕಹತೆ ಹೈ ಪಹಲೆ ಮುಝೇ ಯಾದ್ ಕರೋ ಔರ್ ದೂಸರಾ ಡಾಕ್ಟರ್ ಕೋ ಯಾದ್ ಕರೋ. ಭಗವಾನ್ ಜೋ ಆದೇಶ ದೇತಾ ಹೈ ಉಸ್ಮೇ ಅಪ್ನೆ ಮನ್ ಕಿ ಬಾತ್ ಕೋ ಮಿಲಾನಾ ನಹೀ ಹೈ ಔರ್ ಡಾಕ್ಟರ್ ಭೀ ಜೋ ಹಮೇ ಸಲಾಹ ದೇತೆ ಹೈ ಉಸ್ಮೇ ಭೀ ಅಪ್ನೆ ಮನ್ ಕಿ ಬಾತ್ ಕೋ ಮಿಲಾನಾ ನಹೀ ಹೈ. ಜೈಸೆ ಹಮೇ ಸಮಝಾತೆ ಹೈ ಸಿಖಾತೆ ಹೈ ವೈಸೆ ಹೀ ಹಮ್ ಸಬ್ ಕೋ ಚಲನಾ ಹೈ. ಮೈ ಪೂಛನಾ ಚಾಹೂಂಗಿ ಕಿ ಯಹಾಂ ಬಹುತ್ ಥೋಡೆ ಭಾಯಿ ಬಹನ್ ಬೈಠೆ ಹೈ ದಶಹರೆ ಕೆ ಕಾಮಕಾಜ್ ಕೆ ಕಾರಣ. ನಿವೃತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಗುಂಡಪ್ಪ ಚಿಲ್ಲರಗಿ, ಬ್ರೇಮ್ಸ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಮಹೇಶ್ ತೋಂಡಾರೆ, ಡಾಕ್ಟರ್ ಸಚಿನ್ ಗುದ್ಗೆ, BK ಜ್ಯೋತಿ ಬೆಹೆಂಜಿ, BK ವಿಜಯಲಕ್ಷ್ಮಿ ಬೆಹೆಂಜಿ ಸೇರಿದಂತೆ BK ಸಹೋದರ ಸಹೋದರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪಕ್ಕಾ ಸಂಕಲ್ಪ ಲೇಂಗೇ.
मैं ये दृढ़ संकल्प करता हूँ प्रतिदिन मीठी मीठी बातें करके दिल को शांत हेल्दी हार्ट हेल्दी लाइफ हेल्दी सर्विस करूँगा। कई चीजें छोटी छोटी होती थी फिर भी भगवान को पूछा जाता था। किसी को अगर खांसी आ जाता था, किसी को बुखार हो जाता था, तब भी जाके बाबा को बच्चे पूछते थे कि बाबा मुझे खांसी हुआ है, मुझे बुखार आ रहा है, मुझे सर्दी हुई है, तो क्या करना चाहिए। तो बाबा उसका इलाज बताते थे। यहाँ तक चंद्रमणि दादी ने एक बार क्लास में बोला था कि अनाज स्टोर में जो स्टोर था वहाँ एक आयल का डिब्बा लीकेज हो रहा था, तो बाबा बैठे बैठे उनको बता दिया था कि बच्चे स्टोर में चले जाना, वहाँ आयल लीकेज हो रहा है। तो मैंने कहने का वह इतनी छोटी छोटी बात भी बाबा बच्चों की देखते थे, समझते थे और उसको बता भी देते थे। ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಂಠಾಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನ ಕಾನ್ವೆಂಟ್ ಶಾಲೆಗಳ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಕಂಠಾಣ ಗ್ರಾಮದಲ್ಲಿ ಇಡೀ ಜಿಲ್ಲೆಗೆ ಮಾದರಿಯಾಗುವ ರೀತಿಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ನಿರ್ಮಿಸುವ ಗುರಿ ಇದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಸಹ ಸರ್ಕಾರಿ ಶಾಲೆಗಳು ನಿರ್ಮಿಸಲಾಗುವುದು. ಕಂಠಾಣ ಸರ್ಕಾರಿ ಶಾಲೆ ರಾಜ್ಯಕ್ಕೆ ಮಾದರಿಯಾಗಲು ರೂಪಿಸಲಾಗುತ್ತಿದೆ ಎಂದು ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶಂಪುರೆಯವರು ಭರವಸೆಯನ್ನ ನೀಡಿದರು. ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವರಾದ ಬಂಡೆಪ್ಪ ಕಾಶಂಪುರೆ ಅವರು ಬೀದರ್ ವಿಧಾನಸಭಾ ಕ್ಷೇತ್ರದ ಕಂಠಾಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪರಿಶೀಲನೆಯನ್ನು ನಡೆಸಿದರು. ಕಂಠಾಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕಟ್ಟಡ ಮೇಲ್ಛಾವಣಿಯ ಪ್ಲಾಸ್ಟರ್ ಕಿಟಕಿಗಳು ಹಾಳಾಗಿದ್ದು ಈ ಶಾಲೆಗಳ ನವೀಕರಣ ಕಾರ್ಯ ಶೀಘ್ರ ನಡೆಯಲಿದೆ. ಕಂಠಾಣ ಗ್ರಾಮದಲ್ಲಿ ಇಡೀ ಜಿಲ್ಲೆಗೆ ಮಾದರಿಯಾಗುವ ರೀತಿಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ನಿರ್ಮಿಸುವ ಗುರಿ ಹೊಂದಿದ್ದೇನೆ. ಅದೇ ಮಾದರಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಮಾದರಿಯಾಗಲಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವರಾದ ಬಂಡೆಪ್ಪ ಕಾಶಂಪುರೆಯವರು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಸದಸ್ಯರು, ಶಿಕ್ಷಣ ಇಲಾಖೆ ಹಲವು ಅಧಿಕಾರಿಗಳು, ಗಣ್ಯರು, ಮುಖಂಡರು ಇದ್ದರು. ಏರ್ ಕಂಡೀಷನ್ ಸ್ಕೂಲ್ ಅಲ್ಲಿ
ವಿಶೇಷವಾಗಿ ನಮ್ಮ ಭಾಗದಲ್ಲಿ ಶಿಕ್ಷಣಕ್ಕೆ ಮೊದಲನೇ ಪ್ರಾಧಾನ್ಯತೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಮುಖ್ಯವಾಗಿ ಇವತ್ತು ನಮ್ಮ ಕಮಟಾಣ ಗ್ರಾಮದ ಒಂದು ಸ್ಕೂಲ್ ಏನಿದೆ ಅದರ ಇನ್ಫ್ರಾಸ್ಟ್ರಕ್ಚರು ಯಾವ ಥರ ಇದೆ, ಮುಂದೆ ಯಾವ ಥರ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾನು ಖುದ್ದಾಗಿ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ವಿಸಿಟ್ ಮಾಡಿದ್ದೀನಿ. ತಾವು ನೋಡಿದಿರಿ ಇದರಲ್ಲಿ 60% ಡಿಮಾಲಿಷ್ ಮಾಡೋದಿದೆ, ಆ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಇವತ್ತು ಸರ್ಕಾರದಿಂದ ಸಾಕಷ್ಟು ಹಣ ಬರ್ತಾ ಇದೆ, ಆದರೆ ನಾವು ಪ್ರಾಪರ್ ಯೂಟಿಲೈಸ್ ಮಾಡ್ಕೊಂಬಂಥ ಒಂದು ಯೋಚನೆ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಮೊದಲು ಹೇಳಿದ್ದೆ, ನಂದು ಪ್ರಯಾರಿಟಿ ಫಸ್ಟು ಶಿಕ್ಷಣ ಅದ ಅಂಥೇಳಿ. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಯಾವ ಥರ ಕಾನ್ವೆಂಟ್ ಸ್ಕೂಲ್ಗಳು ಒಂದು ರೀತಿನಿಂದ ಬರ್ತಾವ ಅದೇ ನಿಟ್ಟಿನಲ್ಲಿ ನಾವು ಬರಬೇಕು ಅಂಬ ನಿಟ್ಟಿನಲ್ಲಿ ನಮ್ಮ ಇಂಜಿನಿಯರ್ಸಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಒಂದು ತಿಂಗಳಲ್ಲಿ ಇದರದೆಲ್ಲ ಲೇಔಟ್ ಗಿಔಟ್ ಪ್ಲ್ಯಾನ್ ಎಲ್ಲ ನನಗೆ ಕೊಡ್ತಾರೆ. ಅದಕ್ಕೆ ಎಷ್ಟು ಬಜೆಟ್ ಹಾಕಬೇಕು, ಎಲ್ಲಿಂದ ತರಬೇಕು ಎಂಬ ನಿಟ್ಟಿನಲ್ಲಿ ಇದೊಂದು ಕಮಟಾಣ ಸ್ಕೂಲು ಒಂದು ಮಾಡೆಲಾಗಿ ಇವತ್ತು ಇಮ್ಮಿಡಿಯೇಟ್ ತೊಗೊಂಬಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧಿಕಾರಿಗಳಿಗೆ ಇವತ್ತು ಸೂಚನೆ ಕೊಟ್ಟಿದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಏನಿರಬೇಕು, ಸ್ಟಡಿ ಫ್ಯಾಕಲ್ಟಿಯಲ್ಲಿ ನಾವು ಎಷ್ಟು ಇನ್ನೂ ಸೇರಿಸ್ಬೇಕು, ಅಥವಾ ಇಲ್ಲಿ ಏನಾರ ಟೆಂಪ್ರರಿ ಆಗಿ ತೊಗೋಬೇಕಾಯ್ತಂದ್ರೂ ಅದಕ್ಕೂ ನಾವು ಇದು ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಿ ಸ್ಕೂಲಲ್ಲಿ ಬರೋಂಥ ಮಕ್ಕಳು ಅವ್ರಿಗೆ ಯಾವುದೇ ಒಂದು ಕಮ್ಮಿ ಅನ್ನಿಸ್ಬಾರ್ದು. ನಾವು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಾವು ಕಲಿತಾ ಇದ್ದೀವಿ ಎಂಬ ಭಾವನೆ ಬರಬೇಕು ಎಂಬ ನಿಟ್ಟಿನಲ್ಲಿ ಇವತ್ತಿದು ಒಂದು ಸಣ್ಣ ಪ್ರಯತ್ನ ನಾನು ಕೈ ಹಾಕಿದ್ದೀನಿ. ಆ ದೇವ್ರ ದಯನಿಂದ ಒಳ್ಳೇದಾಗುತ್ತೆ ಎಂಬ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಬೀದರ್ ನಗರದ ನೌಬಾದ್ನಲ್ಲಿ ಮೊಹರಂ ಹಬ್ಬ ಆಚರಿಸಿದ ಬಳಿಕ ಹುಣ್ಣಿಮೆ ಮುನ್ನ ಚಾಂದ್ ಮೊಹರಂ ಹಬ್ಬ ಕಳೆದ 25 ವರ್ಷಗಳಿಂದ ಆಚರಿಸುತ್ತಾ ಬರಲಾಗುತ್ತಿದೆ. ನೌಬಾದ್ನ ಎಲ್ಲ ಸಮುದಾಯದ ಜನರು ಮೊಹರಂ ಹಬ್ಬದಲ್ಲಿ ಸೌಹಾರ್ದತೆಯಿಂದ ಭಾಗವಹಿಸಿ ಮೊಹರಂ ಜಲಸ ಬಹಳ ಸಡಗರ ಸಂಭ್ರಮ ಹಾಗೂ ಹರ್ಷೋಲ್ಲಾಸದಿಂದ ಆಚರಣೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ನಾನಾ ಗ್ರಾಮಗಳ ಶಾಹಿರ್ಗಳು ಬಂದು ಮೊಹರಂ ಪದಗಳನ್ನು ಹಾಡಿ ಜನರನ್ನು ರಂಜಿಸುತ್ತಾರೆ. ನೌಬಾದ್ನಲ್ಲಿ ಹಿಂದೂ ಮುಸ್ಲಿಮರು ಕೂಡಿಕೊಂಡು ಆಚರಿಸುವ ಮೊಹರಂ ಹಬ್ಬ ಸೌಹಾರ್ದತೆಯ ಸಂಕೇತವಾಗಿದೆ ಎಂದು ಹೇಳಬಹುದು. ಬೀದರ್ ನಗರದ ನೌಬಾದ್ನಲ್ಲಿ ನಡೆದ ಚಾಂದ್ ಮೊಹರಂ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಬ್ದುಲ್ ಜಬ್ಬಾರ್ ಮಚ್ಕೂರಿ ಮಾತನಾಡಿದರು. ಮೊಹರಂ ಆದ ಬಳಿಕ ಚಾಂದ್ ಮೊಹರಂ ಹಬ್ಬ ಆಚರಣೆ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳ ಜನರು ಶಾಹರುಗಳು ಭಾಗವಹಿಸಿ ಪೈತ್ರಿಯನ್ನು ಹಾಕುತ್ತಾರೆ, ಮೊಹರಂ ಪದಗಳನ್ನು ಹಾಡಿ ಜನರನ್ನು ರಂಜಿಸುತ್ತಾರೆ. ಮೊದಲು ಮೊಹರಂ ಮಾಡ್ತೇವೆ, ಆಟೋ ಸವಾರಿ ಹಗಲು ಸವಾರಿ, ಮತ್ತು ಆಮೇಲೆ ಹಿಂದ್ಗಡೆ ಮತ್ತು ಚಾಂದ್ ಮೊಹರಂ ಅಂತ ಮಾಡ್ತೇವೆ. ಈಗ ಏನಾರ 20-25 ವರ್ಷದಲ್ಲಿಂದ ಮಾಡ್ಕೋತ ಹೊಂಟಿವಿ. ಎಲ್ಲ ಸಣ್ಣವ್ರು ದೊಡ್ಡವ್ರು ಊರಾಗಿನವ್ರು ಎಲ್ಲರೂ ಕಲ್ತು ಏನಾರ ಅಂದ್ರೆ ಇದು ಮದುವ ನಾವು ಮಾಡ್ತೇವೆ. ಇವತ್ತು ಬಂದವರಿಗೆ ಊಟ ವ್ಯವಸ್ಥೆ ಮಾಡ್ತೇವೆ. ಅದರಂತೆ ವಿಜಯಕುಮಾರ್ ಹುಗ್ಗೆ ನೌಬಾದ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾಂದ್ ಮೊಹರಂ ಹಬ್ಬ ಆಚರಿಸಲಾಗುತ್ತಿದೆ, ಅಲ್ಲದೆ ಅನ್ನದಾಸೋಹ ನಡೆಯುತ್ತಿದೆ. ನಾಗಲದಿನ್ನಿ ಗ್ರಾಮದ ಶಾಹರುಗಳು ಮೊಹರಂದಲ್ಲಿ ಭಾಗವಹಿಸಿ ಮೊಹರಂ ಪದಗಳು ಹಾಡುತ್ತಾರೆ, ಪೈತ್ರಿಯನ್ನು ಹಾಕುತ್ತಾರೆ ಎಂದರು. ಚಾಂದ್ ಮೊಹರಂ ಹಬ್ಬದ ಅಂಗವಾಗಿ ಜನರು ಮೊಹರಂ ಪದಗಳನ್ನು ಹಾಡಿ ಸಭಿಕರನ್ನು ರಂಜಿಸಿದರು. ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಪೈತ್ರಿ ಹಾಕಿದ ಯುವಕರು ಸಭಿಕರ ಗಮನ ಕೂಡ ಸೆಳೆದರು. ಹಲಗೆಯ ನಾದಕ್ಕೆ ಯುವಕರು ಮುದುಕರು ಕುಣಿದು ಕುಪ್ಪಳಿಸಿದರು. ನೌಬಾದಿನ ಮಹಿಳೆಯರು ಮಕ್ಕಳು ಯುವಕರು ವಯಸ್ಕರು ವೃದ್ಧರು ಪಾಲ್ಗೊಂಡು ಇಡೀ ರಾತ್ರಿ ನಡೆದ ಚಾಂದ್ ಮೊಹರಂ ವೀಕ್ಷಿಸಿ ಖುಷಿಪಟ್ಟರು. ಅಕ್ಕಿ ಮಾಡಿ ಕರೆಯಲು
ನವಬಾದ್ ಗ್ರಾಮದಲ್ಲಿ ಮೊರಂ ಪ್ರತಿ ವರ್ಷವೂ ಆಗುತ್ತದೆ. ಹಗಲ್ ಸವಾರಿ, ಕತಲ್ ರಾತ್ರಿ, ಅದ ತದನಂತರ ಚಾನ್ ಮೊರಂ ಅಂತ ಏನು ಮಾಡ್ತೀವಿ. ಇದು ಹುಣ್ಣಿ ಒಳಗಡೆ ಅತ್ತ ಇತ್ತ ಕಲ್ತಿ ದಿವಸ ನೋಡಿ ಒಂದು ದಿವಸ ಚಾನ್ ಮೊರಂ ಮಾಡ್ತೀವಿ. ಅದು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಸಮಾಜದವರು ಕಲ್ತು ಮಾಡ್ತಾವೆ ನವಬಾದ್ ಗ್ರಾಮದಾಗ. ಇಲ್ಲೆಲ್ಲ ಹಿಂದಕ್ಕೆ ಅಂದ್ರೆ ಜಬ್ಬರ್ ಮೊಮ್ಮರು, ರಶೀದ್ ಮೊಮ್ಮರು, ಭೀಮಣ್ಣ ಮೂಲ್ಗೆ, ಪ್ರಭು ಮೂಲ್ಗೆ, ಇವ್ರ ಶೆಟ್ಟಿ, ಕೋರೆ, ಇವರೆಲ್ಲರೂ ಇದ್ದು ಇವರು ಸಮ್ಮುಖದಾಗ ಮಾಡ್ಕೋತಾವ್ ಇರ್ತಾರ. ಮುಂದೆ ಹುಡುಗರು ಭೀ ಮಾಡ್ಲತ್ತಾರ. ಅವ್ರಿಗೆ ಪ್ರೇರಣೆಯಾಗಿ ಹಿಂದೆ ನಿಂತು ಅವರೆಲ್ಲ ಹೇಳಿ ಮಾಡಿಸ್ಲಕ್ಕ ಹಚ್ಲತ್ತಾರ. ಇವಾಗ ಮುಂದಿನ ಪೀಳಿಗೆ ಭೀ ಕಲೀಲಿ, ಮಾಡ್ಕೋತಾ ಹೋಗಲಿ ಅಂಥೇಳಿ ಒಂದು ಮಾರ್ಗದರ್ಶಿಯಾಗಿ ನಿಂತು ಮಾಡ್ಲತ್ತಾರ. ಎಲ್ಲರೂ ಕಲ್ತು ಇಷ್ಟು ಮತ್ತು ಅನ್ನದಾಸೋಗ ನಡೀತದೆ ಪ್ರತಿ ವರ್ಷವೂ. ಇಲ್ಲಿ ನಾಗಲಗಿದ್ದಿಲಿಂದು ಅದೊಂದು ಭಜನೆ ಮಂಡಳಿ, ನೃತ್ಯ ಟೀಮ್ ಬರುತ್ತದೆ ಇಲ್ಲಿ ಬಂದು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆಯ ನಿಮಿತ್ತ ಗಾಂಧಿಗಂಜ್ ಸಹಕಾರ ಬ್ಯಾಂಕಿನ ನೂತನ ಶಾಖೆಯನ್ನು ಮಾಜಿ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆ ನಿಕಟಪೂರ್ವ ಅಧ್ಯಕ್ಷರಾದ ಭೀಮಣ್ಣ ಖಂಡ್ರೆಯವರು ಉದ್ಘಾಟಿಸಿದರು. ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಪೂಜ್ಯ ಶ್ರೀ ಮ ಘ ಚ ಬಸವಲಿಂಗಪಟ್ಟದೇವರು, ಗಾಂಧಿಗಂಜ್ ಬ್ಯಾಂಕ್ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಉಪಾಧ್ಯಕ್ಷರಾದ ನಾಗವೇಣಿ ಪಾಟೀಲ್, ನಿರ್ದೇಶಕರಾದ ಸೂರ್ಯಕಾಂತ್ ಶೆಟ್ಕರ್, ಕಾಶಿನಾಥ್ ಶೆಟ್ಕರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬಾಲ್ಕಿ ಪಟ್ಟಣದಲ್ಲಿ ಗಾಂಧಿಗಂಜ್ ಸಹಕಾರ ಬ್ಯಾಂಕಿನ ನೂತನ ಶಾಖೆಯನ್ನು ಮಾಜಿ ಸಚಿವರಾದ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅವರು ಉದ್ಘಾಟನೆ ಮಾಡಿದರು. ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಭಾಲ್ಕಿ ಪಟ್ಟಣದಲ್ಲಿ ಗಾಂಧಿಗಂಜ್ ಸಹಕಾರ ಬ್ಯಾಂಕಿನ ನೂತನ ಶಾಖೆಯನ್ನು ಉದ್ಘಾಟಿಸಲಾಗಿದೆ. ಆರ್ಬಿಐ ಗಾಂಧಿಗಂಜ್ ಸಹಕಾರ ಬ್ಯಾಂಕಿಗೆ 4 ಶಾಖೆಗಳ ಸ್ಥಾಪನೆ ಮಾಡಲು ಅನುಮತಿ ನೀಡಿದೆ ಎಂದು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಶ್ವನಾಥ್ ಕೋಡ್ಗೆ ಅವರು ಹೇಳಿದರು. ಗಾಂಧಿಗಂಜ್ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಮಾತನಾಡಿ, ಆರ್ಬಿಐ 4 ಶಾಖೆಗಳು ಸ್ಥಾಪಿಸಲು ಅನುಮತಿ ನೀಡಿದೆ. ಈಗಾಗಲೇ ಬೀದರ್ನ ಶಿವನಗರದಲ್ಲಿ 1 ಮತ್ತು ಭಾಲ್ಕಿ ಪಟ್ಟಣದಲ್ಲಿ 1 ಸೇರಿ 2 ಶಾಖೆಗಳ ಉದ್ಘಾಟನೆ ಕೂಡ ಮಾಡಲಾಗಿದೆ. ಶೀಘ್ರವೇ ಬಸವಕಲ್ಯಾಣ ಹಾಗೂ ಹುಮ್ನಾಬಾದ್ ತಾಲೂಕಾ ಕೇಂದ್ರಗಳಲ್ಲಿ 2 ಶಾಖೆಗಳನ್ನು ಉದ್ಘಾಟಿಸಲಾಗುವುದು ಎಂದ ಅವರು, ಬೀದರ್ ಜಿಲ್ಲೆಯಲ್ಲಿ ಬ್ಯಾಂಕಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಗಾಂಧಿಗಂಜ್ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಪಾಟೀಲ್, ನಿರ್ದೇಶಕರಾದ ಅಂತೇಶ್ವರ್ ಶೆಟ್ಕರ್, ಅಶೋಕ್ ಕುಮಾರ್ ಲಾಚೂರಿಯ, ಸೂರ್ಯಕಾಂತ್ ಶೆಟ್ಕರ್, ಕಾಶಿನಾಥ್ ಶೆಟ್ಕರ್, ಮಡಿವಾಳಪ್ಪ ಗಂಗ್ಶೆಟ್ಟಿ, ವಿಶ್ವನಾಥ್ ಕಾಜಿ ಮುಂತಾದವರು ಇದ್ದರು. ಮಹಾತ್ಮ ಗಾಂಧಿ ಜಯಂತಿಯ ಸುದಿನದಂದು ನಮ್ಮ ಬ್ಯಾಂಕಿನ 2ನೇ ಶಾಖೆಯನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಭಾಲ್ಕಿಯಲ್ಲಿ ಉದ್ಘಾಟಿಸಲಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಕಾರ ನಮಗೆ 4 ಶಾಖೆಗಳ ಪರವಾನಗಿ ಸಿಕ್ಕಿದ್ದು. ಮೊದಲನೆಯದಾಗಿ ಶಿವನಗರದಲ್ಲಿ ಈಗಾಗಲೇ ಪ್ರಾರಂಭಿಸಿದ್ದೇವೆ. 2ನೇ ಶಾಖೆ ಇಂದು ಪ್ರಾರಂಭಗೊಳ್ಳುತ್ತಿದೆ. ಅದಲ್ಲದೆ 3ನೇ ಶಾಖೆಯು ಬಸವಕಲ್ಯಾಣದಲ್ಲಿ ಶೀಘ್ರವಾಗಿ ಪ್ರಾರಂಭಿಸಲು ನಿರ್ಧರಿಸಿದ್ದೇವೆ. ಅದರಂತೆ ಹುಮ್ನಾಬಾದ್ದಲ್ಲಿ ಕೂಡ ನಮ್ಮ 4ನೇ ಶಾಖೆಯನ್ನು ಪ್ರಾರಂಭಿಸಲಾಗುವುದು. ಇಂದು ಈ ಸಮಾರಂಭಕ್ಕೆ ಆಗಮಿಸಿದ ತಮ್ಮ ಎಲ್ಲ ಸದಸ್ಯರು, ಗ್ರಾಹಕರು ಎಲ್ಲರಿಗೂ ನನ್ನ ಪರವಾಗಿ ಹಾಗೂ ಬ್ಯಾಂಕಿನ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಸಿಬ್ಬಂದಿ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳಿವೆ. ಇವಾಗ ಒಟ್ಟು RBI ನಮಗೆ 4 ಬ್ರಾಂಚಿನ ಅನುಮತಿ ಸಿಕ್ಕಿದೆ. ಇವಾಗಲೇ ನಾವು 2 ಬ್ರಾಂಚ್ ಓಪನ್ ಮಾಡಿದ್ದೀವಿ, ಪ್ರಾರಂಭ ಮಾಡಿದ್ದೀವಿ. ಒಂದು ಬೀದರ್ ಶಿವನಗರದಲ್ಲಿ, ಇನ್ನೊಂದು ಭಾಲ್ಕಿಯಲ್ಲಿ. ಇವಾಗ ಶೀಘ್ರದಲ್ಲೇ ಒಂದು ಬಸವಕಲ್ಯಾಣ ಮತ್ತು ಹುಮ್ನಾಬಾದ್ನಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಜಾಗದಲ್ಲಿ ನಮಗೆ ಜನರಿಂದ ಒಳ್ಳೆಯ ಸಹಕಾರ ಸಿಗ್ತಾ ಇದೆ. ನಮ್ಮ ಬ್ಯಾಂಕು ಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಪ್ರಗತಿಯನ್ನು ಸಾಧಿಸ್ತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಜನರ ಸಹಕಾರ ನಮಗೆ ಬಹಳಷ್ಟು ಇದೆ. ಎಲ್ಲ ಯಾವ ತಾಲೂಕದಲ್ಲಿ ಹೋದರೂ ನಮ್ಗೆ ಜನರ ಸಹಕಾರ ಸಿಗ್ತಾ ಇದೆ. ಅದಕ್ಕೆ ನಮ್ಮ ಬ್ಯಾಂಕ್ ಇನ್ನೂ ಬಹಳಷ್ಟು ಬೆಳೀತದೆ ಅಂತ ನಾವು ಭರವಸೆ ಇಟ್ಟಿದ್ದೀವಿ. ಜೈ ಸಹಕಾರ. ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆಯಿಂದ ಜನವಾಡ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿರುವ PSI ಸಂಗಮೇಶ್ ಪಾಟೀಲ್ ಅವರಿಗೆ ಬೀಳ್ಕೊಡುವ ಕಾರ್ಯಕ್ರಮ ಬೀದರ್ ನಗರದ SRS ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು PSI ಸಂಗಮೇಶ್ ಪಾಟೀಲ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಹೃದಯ ಸ್ಪರ್ಶಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು PSI ಸಂಗಮೇಶ್ ಪಾಟೀಲ್ ಕಾರ್ಯದಕ್ಷತೆಯ ಸೇವಾ ನಿಷ್ಠೆಯ ಕುರಿತು ಗುಣಗಾನ ಮಾಡಿದರು. ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆಯ PSI ಸಂಗಮೇಶ್ವರ ಬೀಳ್ಕೊಡುಗೆ ಹಾಗೂ ನೂತನ PSI ಯಲ್ಲಾಲಿಂಗ್ ಅವರ ಸ್ವಾಗತ ಸಮಾರಂಭ ಬೀದರ್ ನಗರದ SRS ಸಭಾಂಗಣದಲ್ಲಿ ನಡೆಯಿತು.
ಈ ಸಂದರ್ಭದಲ್ಲಿ ಸಿಪಿಎ ಆನಂದರಾವ್ ಅವರು ಮಾತನಾಡಿ, ಪಿಎಸ್ಐ ಸಂಗಮೇಶ್ ಅವರು ಪ್ರಾಮಾಣಿಕ ಕರ್ತವ್ಯ ನಿಷ್ಠೆಯಿಂದ ಶ್ರಮಿಸಿ ಮಾದರಿ ಠಾಣೆ ಎಂದು ಪ್ರಶಸ್ತಿ ಪಡೆದು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ಆಕಸ್ಮಿಕ. ಸರ್ಕಾರಿ ಸೇವೆ ನಾವು ಒಂದ್ಸಲ ಜಾಯ್ನ್ ಆದರೆ 30-35 ವರ್ಷ ಈ ಸೇವೆಗಳ ಅವಧಿಯಲ್ಲಿ ಸರ್ಕಾರದ ಆದೇಶ ಪಾಲನೆ ಮಾಡಬೇಕಾಗ್ತದೆ, ವರ್ಗಾವಣೆ ಆದ ಕಡೆ ಹೋಗಬೇಕಾಗ್ತದೆ. ಈ ವಿಷಯವಾಗಿ ಎಲ್ಲರೂ ತಾವು ಇಷ್ಟೊತ್ತು ಮಾತಾಡಿದ್ವಿ. ಪತ್ರಿಕಾ ಮಿತ್ರರಾದಂಥ ಕಂಠಾಣೆ ನಾಗಶೆಟ್ಟಿ ಸರ್ ಅವರು ತುಂಬ ಮಾರ್ಮಿಕವಾಗಿ ಎಲ್ಲ ಒಂದು ಆ್ಯಂಗಲ್ನಲ್ಲಿ ತಮಗೆಲ್ಲ ತಿಳಿಸಿ ಹೇಳಿರ್ತಾರೆ. ಸಂಗಮೇಶ್ವರ ಅವರಿಗೆ ವೈಯಕ್ತಿಕವಾಗಿ ಸಂಗಮೇಶ್ವರ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಒಳ್ಳೆಯ ಒಂದು ದಕ್ಷ ಮತ್ತು ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕವಾದಂಥ ಒಂದು ಸಭಿಕಟ್ಟರಾಗಿದ್ದರು. ಕಳೆದ ಒಂದು 8-9 ತಿಂಗಳ ಅವಧಿಯಲ್ಲಿ ನನ್ನ ಹತ್ತಿರ ಕೆಲಸ ಮಾಡಿದರು. ಅವರ ಒಂದು ಸಮಯ ನಿಷ್ಠೆಗೆ ನಾನು ಮೆಚ್ಚಲೇಬೇಕು. ಅದರಂತೆ ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆಯಿಂದ ವರ್ಗಾವಣೆಯಾದ ಪಿಎಸ್ಐ ಸಂಗಮೇಶ್ ಪಾಟೀಲರು ಮಾತನಾಡಿ, ಜನರ ಪ್ರೀತಿ ವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಸರ್ ಹೇಳಿದಾಗೆ ಅನಿರೀಕ್ಷಿತವಾಗಿ ನಾನು ಇಲ್ಲಿಗೆ ಬಂದೆ. ಮೋಸ್ಟ್ಲಿ ಅದು ಸಂತೋಷ್ ಅವರು ಹೋದ ಮೇಲೆ ಇಲ್ಲಿಂದ ಸೂರ್ಯಕಾಂತ್ ಎಸ್ಐ ಬಂದರು. ಒಂದು 3-4 ತಿಂಗಳಾಯಿತು. ಅದಾದಮೇಲೆ ಬಸವರಾಜ್ ಧರಣಿ ಅವರು ಬಂದರು. ಸಹಜವಾಗಿ ನಿಕ್ಕಂ ಸಾಹೇಬರು ನನಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸಂತೋಷ್ ಹೋದ ತಕ್ಷಣ ನಾನು ಬೆಳಗಾಂ ಅಧಿವೇಶನದಲ್ಲಿದ್ದೆ. ಆ ಟೈಮಲ್ಲಿ ಸಾಹೇಬರು ಬಂದು, ಅರೆ ಸಂಗಮೇಶ್ ತುಮೇ ಮೈ ನ್ಯೂ ಟೌನ್ ದಾಳ್ರಾಮ್ ಅಂದರು. ಸರ್ ದೋ ದಿನ ಕಾ ಟೈಮ್ ಹೋನಾ ಸರ್ ಅಂದೆ. ಅಗೇನ್ 2 ದಿನ ಆಯಿತು. ಅಗೇನ್ ಮತ್ತೆ ನಾವು ಬೆಳಗಾಂ ವಿಕಾಸಸೌಧದಲ್ಲಿ ಮತ್ತೆ ಆ ರಾಧಿಕಾ ಮೇಡಮ್ ಅವ್ರ ಜೊತೆ ಮತ್ತೆ ವರಾಂಡಾದಲ್ಲಿ ಸಿಕ್ಕೆ. ಕ್ಯಾ ಹುವಾ ತುಮಾರ ಡಿಸಿಷನ್ ಸರ್ ಥೋಡಾ ಟೈಮ್ ಹೋನಾ. ಸೊ ಈ ಕ್ಯಾಲ್ಕುಲೇಷನ್ ಅಲ್ಲಿಂದ ಶುರು ಆಯಿತು. ಅದಾದ ಮೇಲೆ ಒಂದು 6 ತಿಂಗಳು ಹಾಗೆ ಮುಂದಕ್ಕೆ ಹೋಗ್ಬಿಡ್ತು. ಅವತ್ತು ಆ್ಯಕ್ಚುಲಿ ಇವತ್ತು ಎ ಸಿ ಆಗಿ ಹೋದಂಥ ಸುರೇಖಾ ಮೇಡಮ್ ಅವರು ಐ ಸಿ ಆಫೀಸಿಗೆ ಆ ಮೀಟಿಂಗಿಗೆ ಹೋಗಿದ್ರು ಅಂದರೆ ಮೋಸ್ಟ್ಲಿ ನಾನು ಬರ್ತಿರಲಿಲ್ಲ ಸರ್. ಕಡಚಿಂಚೋಳಿ ಠಾಣೆಯಿಂದ ಬೀದರ್ ನ್ಯೂಟೌನ್ಗೆ ವರ್ಗವಾಗಿ ಬಂದಿರುವ ಪಿಎಸ್ಐ ಯಲ್ಲಾಲಿಂಗ್ ಅವರು ಮಾತನಾಡಿ, ಹಿಂದೆ ಮೈಸೂರು ನಗರದಲ್ಲಿ ಕೆಲಸ ನಿರ್ವಹಿಸಿದ್ದೆ, ಕಡಚಿಂಚೋಳಿಯಿಂದ ಇದೀಗ ಇಲ್ಲಿಗೆ ಬಂದಿರುವೆ. ತಮಗೂ ಸಹಕಾರ ನೀಡಿರಿ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸುವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ಬೀದರ್ನ ವಿವಿಧ ಠಾಣೆಗಳ ಪಿಎಸ್ಐಗಳು ಇದ್ದರು. ಅವರನ್ನ ಕುರಿತು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಾದರೆ ಶ್ರೀ ರಾಜ್ಕುಮಾರ್. ಈ ಒಂದು ನೂತನ ನಗರ ಪೊಲೀಸ್ ಠಾಣೆಯಿಂದ ಸುದೀರ್ಘವಾಗಿ 12-14 ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಜನಾಧ್ಯಕ್ಷತೆ ವಹಿಸಿರುವಂತಹ ನಗರ ವೃತ್ತದ ನಿರೀಕ್ಷಕರಾದಂತಹ ಆನಂದ್, ನಾವು ನಂದು ಆಕ್ಚುಲಿ ರಿಕ್ರೂಟ್ ಆಗಿದ್ದು ಮೈಸೂರಲ್ಲಿ. ಎಲೆಕ್ಷನ್ ಟೈಮಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ವಿ ಇಲ್ಲಿಗೆ. ಸೊ ಹುಟ್ಟಿಬಿಡೋದಿದ್ದೆಲ್ಲ ಹಳ್ಳಿಲೇ, ಬಟ್ ಈ ಸ್ಕೂಲ್ ಲೆವೆಲಿಂದ ಎಲ್ಲ ಸಿಟಿಲೇ ಬೆಳೆದ್ವಿ. ಹಂಗಾಗಿ ನಮ್ಮನ್ನು ಅಲ್ಲಿಂದ ತಂದೊಮ್ಮೆ ಕಟ್ಟಾಕಿ ಚಿಂಚೋಳಿಗೆ ಕಳಿಸಿದ್ರು. ಅಲ್ಲಿ ಬರ್ಬೇಕಾದ್ರೆ ಎಲ್ಲ ಹೆದರ್ಸಿದ್ರು, ಆಟ ಅಣ ಹಂಗೆ ಹಿಂಗೆ ಅಂತೇಳಿ. ಡಿಸ್ಟಿಕಲ್ಲೇ ವರ್ಸ್ಟ್ ಕೇಸಸ್ ಎಲ್ಲ ಕಟ್ಟಾಕಿ ಚಿಂಚೋಳಿನೇ ಆಗ್ತಾವೆ ಅಂತ ಹೇಳಿದ್ರು. ಸೊ ಅಲ್ಲಿ ಪೀಸ್ಫುಲ್ಲಾಗಿ ಯಾವುದೋ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇಲ್ಲಾರ್ದಾಗ ಒಂದು 6 ತಿಂಗಳು ಕೆಲಸ ಮಾಡಿದ್ವಿ. ಅಲ್ಲಿಂದಾಗಿ ಇಲ್ಲಿಗೆ ಬಂದ್ವಿ. ಸೊ ಸಿಟಿಯಿಂದ ಬಂದ ಮಗಲ್ಲಿ ಹಳ್ಳಿ ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು. ಸೊ ಮೈಸೂರು ಅಂತ ಸಿಟೀಲಿ 1.5 ವರ್ಷ ಮಾಡಿಬಂದಿನಿ ಒಂದೇ ಠಾಣೆಯಲ್ಲಿ. ಸೊ ಅದೇ ರೀತಿ ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ. ತಮ್ಮೆಲ್ಲರ ಸಹಕಾರ, ಸಿಬ್ಬಂದಿಗಳ ಸಹಕಾರ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲಸ ಮಾಡ್ತೀನಿ. ಇನ್ನೇನಲ್ಲಿ ಕಂಟೆಂಟ್ ಇಲ್ಲ ಏನು ಹೇಳೋಕೆ ನ್ಯೂ ಟೌನಲ್ಲಿ. ಸೊ ಮಾಡ್ಕೊಂಡು ಹೋಗ್ತೀನಿ. ಎಲ್ಲರೂ ಸಹಕಾರ ಬೇಕು ನನಗೆ, ಸಹಕಾರ ನೀಡ್ತೀರಂತ ಭಾವಿಸಿ ನಾನು ಮಾತನಾಡ್ತೀನಿ. ಬೀದರ್ ನಗರದ ಬೊಮ್ಮಗೊಂಡೇಶ್ವರ ವೃತ್ತದ ಸಮೀಪ ಕಿಶನ್ ಸಿಂಗ್ ಮಾಲೀಕತ್ವದ ಮಸ್ತ್ ಬನಾರಸಿ ಪಾನ್ ಅಂಗಡಿಯನ್ನು ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗಮರಪಳ್ಳಿಯವರು ಉದ್ಘಾಟಿಸಿ ಮಾತನಾಡುತ್ತಾ, ಹಿಂದೂ ಧರ್ಮದಲ್ಲಿ ಎಲೆಗೆ ಬಹಳ ಮಹತ್ವವಿದೆ. ಹಿಂದೂಗಳು ಪೂಜೆ, ಪುನಸ್ಕಾರ, ಅಭಿಷೇಕ ಮುಂತಾದ ಸನಾತನ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಎಲೆ ಅಡಿಕೆ ಬೇಕೇ ಬೇಕು. ಹಿಂದೂ ದೇವದೇವತೆಗಳ ಪೂಜೆಯಲ್ಲಿ ಎಲೆಗೆ ಅಗ್ರಸ್ಥಾನವಿದೆ ಎಂದು ತಿಳಿಸಿದರು. ಬೀದರ್ ನಗರದಲ್ಲಿ ಮಸ್ತ್ ಬನಾರಸ್ ಪಾನ್ ಅಂಗಡಿಯನ್ನು ಉದ್ಘಾಟನೆ ಮಾಡಿದ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಉಮಾಕಾಂತ್ ನಾಗಮರಪಳ್ಳಿಯವರು ಮಾತನಾಡಿದರು. ಹಿಂದೂ ಸಂಸ್ಕೃತಿಯಲ್ಲಿ ಎಲೆಗೆ ಬಹಳ ಮಹತ್ವ ಇದೆ. ದೇವರ ಆರಾಧನೆಯಲ್ಲಿಯೂ ಕೂಡ ಎಲೆಗಳನ್ನು ಬಳಸುತ್ತಾರೆ.
ಈ ಎಲೆ ಅಂಗಡಿಯಲ್ಲಿ ಉತ್ತಮ ರೀತಿಯಿಂದ ನಡೆದು ಲಾಭ ಗಳಿಸಿ ಅದರ ಶಾಖೆ ಬೀದರ್ ಜಿಲ್ಲೆಗೆ ಆದಂತ ಸ್ಥಾಪನೆಯಾಗಲಿ ಎಂದು ಶುಭವನ್ನ ಕೋರಿದರು. ಪಾನಿನ ಬಗ್ಗೆ ಬಹಳ ಮಹತ್ವ ಇದೆ. ಇತಿಹಾಸ ಕಾಲದಿಂದಲೂ ಕೂಡ ತಾವು ಕೇಳಿರ್ಬೋದು, ದೇವರನ್ನು ಆರಾಧನೆ ಮಾಡಬೇಕಾಗಿದ್ರೆ ಎಲೆಯ ಮಹತ್ವ ಬಹಳ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿ, ಸನಾತನ ಧರ್ಮದಲ್ಲಿ, ಈ ಸಂಸ್ಕೃತಿಯಲ್ಲೂ ಕೂಡ ತಾವು ಕೇಳಿದ್ರಿ, ಪಾನಿನ ಹತ್ತು ಹಲವಾರು ಹೆಸರುಗಳಿದ್ದಾವೆ. ಸಂಸ್ಕೃತದಲ್ಲಿ ತಾಂಬೂಲ ಅಂತಾರೆ, ತೆಲುಗಲ್ಲಿ ಪಕ್ಕು ಅಂತಾರೆ, ತಮಿಳು ಮತ್ತು ಮಲಯಾಳಂನಲ್ಲಿ ವೇಟಿವಾಲೆ ಅಂತಾರೆ, ಗುಜರಾತ್ನಲ್ಲಿ ನಾಗರವಾಲು ಅಂತಕ್ಕಂಥ ಹೆಸರುಗಳನ್ನು ಈ ಎಲೆಯನ್ನು ಹೊಂದ್ಕೊಂಡಿದೆ. ಇಂಥ ಹೆಸರು ಸಂಸ್ಕೃತಿ ಇದರಲ್ಲಿ ತಾವು ನೋಡ್ತಾ ಇದ್ರಿ. ಇವತ್ತು ಭವಾನಿ ಆಚರಣೆ ಮಾಡುವಾಗ ಕೂಡ ತಾಯಿ ಜಗದಂಬೆಯ ಪ್ರಸನ್ನ ಆಗಬೇಕಾಗಿದ್ರೆ ಈ ಎಲೆಯ ಉಪಯೋಗ ಬಹಳ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ವೇದದ ಜೊತೆ ಜೊತೆಯಾಗಿ ಒಳ್ಳೆ ಆಹಾರದ ಗುಣಗಳನ್ನು, ಇದು ವೈಜ್ಞಾನಿಕ ಗುಣಗಳನ್ನು ಇದರಲ್ಲಿದೆ. ಇದರಲ್ಲಿ ಸಕಾರಾತ್ಮಕ ಗುಣಗಳ ದೋಷಗಳನ್ನು ಹೊರತರಿಸಿ, ನಕಾರಾತ್ಮಕ ದೋಷಗಳನ್ನು ಹೊರಿಸಿ ಸಕಾರಾತ್ಮಕ ದೋಷಗಳನ್ನು ಒಳಗೊಂಡಿರತಕ್ಕಂಥ ಈ ಗುಣವನ್ನು ಈ ಪಾನ ಹೊಂದಿದೆ, ಎಲೆಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಸ್ತ್ ಬನಾರಸ್ ಪಾನ್ ಅಂಗಡಿಯ ಮಾಲೀಕ ಕಿಶನ್ ಸಿಂಗ್ ಅವರು ಮಾತನಾಡಿ, ನಮ್ಮ ಎಲೆ ಅಂಗಡಿಯಲ್ಲಿ ವಿವಿಧ 42 ಪ್ರಕಾರದ ಎಲೆಗಳು ಸಿಗುತ್ತವೆ. ಒಂದು ಸಲ ಈ ಅಂಗಡಿಯ ಎಲೆ ಸೇವಿಸಿದವರು ಮತ್ತೆ ಮತ್ತೆ ಎಲೆ ತಿನ್ನಬೇಕು ಎಂದು ಇಷ್ಟಪಡುತ್ತಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಗಾಲ್ಗಿ, ಬೀದರ್ ನಗರಸಭೆಯ ಮಾಜಿ ಸದಸ್ಯರು ಹಾಗೂ ಆರ್ಎಸ್ ಕಮ್ಯುನಿಕೇಷನ್ ಡೆ ನೆಟ್ವರ್ಕ್ನ ಮಾಲೀಕರಾಗಿರುವ ರವೀಂದ್ರ ಸ್ವಾಮಿ, ಭಗತ್ ಸಿಂಗ್ ಯುದ್ಧಬ್ರಿಗೇಡ್ನ ಪುಷ್ಪಕುಮಾರ್ ಜಾಧವ್ ಹಾಗೂ ಇತರೆ ಸಂಘ ಸಂಸ್ಥೆಗಳ ಪ್ರಮುಖರು ಇದ್ದರು. यहाँ पे बीदर में मस्त बनारसी पान कहकर एक फ्रेंचाइजी है, वही हम बीदर में लाए हैं. पान अभी नहीं, सदियों से खाया जाता है. इस जो पान का क्वालिटी है, अभी हम जो मस्त बनारसी पान लेकर लाए हैं, बीदर में पहली बार लाए. ये जो पान है, एक ही नमूना ने हमारे पास 42 टाइप्स ऑफ पान है. फायर पान है, कुल्फी पान है, आइस पान है और कपल पान है. 2100 का सबसे बड़ा हाइएस्ट पान है फायर पान, सॉरी कपल पान है हमारे पास. और आपको बहुत सारे टाइप नमूने पान मिलेंगे हमारे पास. आइए हमारे दुकान को, यहाँ पे बहुत सारे पान मिलेंगे, टेस्ट करिए. आने के टेस्ट करने के बाद आप खुद बोलिए कि पान कैसा है, पान खाने के बाद बोलिए. आइए, सभी का वेलकम है यहाँ पे नंदी पेट्रोल पंप के पास, जबशेटी कॉम्प्लेक्स में. थैंक यू. ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆಯ ಅಂಗವಾಗಿ ಬೀದರ್ ನಗರದ ನರಸಿಂಹಜರಣಿ ದೇವಸ್ಥಾನದ ಪರಿಸರದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷೆ ಶಾಲಿನಿ ರಾಜು ಚಿಂತಾಮಣಿಯವರು ಮಾತನಾಡಿ, ಪ್ರತಿಯೊಂದು ಓಣಿ ಬಡಾವಣೆ ಮನೆ ಮನೆಗಳು ಸ್ವಚ್ಛತೆಯಿಂದ ಕಂಗೊಳಿಸಬೇಕು ಎಂದರು. ಸಹಕಾರಿ ಸಂಘದ ಗುರುನಾಥ್ ಜಾಂತಿಕರ್ ಅವರು ಮಾತನಾಡಿ, ಸ್ವಚ್ಛತೆಗೆ ಎಲ್ಲರೂ ಆದ್ಯತೆಯನ್ನು ನೀಡಬೇಕು ಎಂದು ಮನವಿಯನ್ನ ಮಾಡಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿ ನಿಮಿತ್ತವಾಗಿ ಬೀದರ್ ನಗರದ ನರಸಿಂಹಜರಣ ದೇವಸ್ಥಾನದ ಪರಿಸರದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬೀದರ್ ನಗರಸಭೆ ಅಧ್ಯಕ್ಷೆ ಶಾಲಿನಿ ರಾಜು ಚಿಂತಾಮಣಿ ಅವರು ಮಾತನಾಡಿದರು. ಭಾರತೀಯ ನಾಗರಿಕರು ಸ್ವಚ್ಛತೆಗೆ ಸಂಕಲ್ಪ ಮಾಡಬೇಕು ಎಂದು ಕರೆಯನ್ನು ನೀಡಿದರು. ಅದರಂತೆ ಬೀದರ್ ಜಿಲ್ಲಾ ಸಂವಾದ ಸಹಕಾರಿಗಳ ಸಂಘದ ಅಧ್ಯಕ್ಷ ಗುರುನಾಥ್ ಜಾಂತಿಕರ್ ಅವರು ಮಾತನಾಡಿ, ಸ್ವಚ್ಛತೆಯ ಬಗ್ಗೆ ಎಲ್ಲರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ಜನರು ರಸಮುಕ್ತ ಬೀದರ್, ವಿಷಮುಕ್ತ ಬೀದರ್, ಸ್ವಚ್ಛ ಬೀದರ್, ಸಮೃದ್ಧ ಬೀದರ್, ಪ್ಲಾಸ್ಟಿಕ್ ಬಿಡರಿ, ಆರೋಗ್ಯ ಕಾಪಾಡಿರಿ ಎಂಬ ಘೋಷಣೆಗಳನ್ನು ಕೂಗಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಸಿಬ್ಬಂದಿಗರು ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಪ್ರಮಾಣ ವಚನ ಕೂಡ ಬೋಧಿಸಿದರು. ಎರಡನೇ ರವಿವಾರದಂದು ನಾವು ಮತ್ತೆ ಪ್ರಾರಂಭ ಮಾಡೋಣ, ಇದಕ್ಕೆ ನಿಲ್ಲಿಸೋದು ಬೇಡ. ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಮುಂದಿನ ಒಂದು ಕಾರ್ಯಕ್ರಮವನ್ನು ಕೈಲಾಶ್ ನಗರ್ ಕೈಲಾಶ್ ಲೇಔಟ್ ಗುಂಪ
ಈ ಒಂದು ಕೋಣೆಯಲ್ಲಿ ನಮ್ಮ ಮುಂದಿನ ಸಭೆಯನ್ನು ಈ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಬರಬೇಕು ಹಾಗೂ ತಮ್ಮ ಗೆಳೆಯರು ಆತ್ಮೀಯರನ್ನು ಕರ್ಕೊಂಡ್ಬಂದು ಈ ಕಾರ್ಯಕ್ರಮಕ್ಕೆ ತಿಳಿಕೊಂಡು ಸ್ವಚ್ಛತೆಯಿಂದ ನಮ್ಮ ಮನೆ ಓಣೆ ನಮ್ಮ ವಾರ್ಡು ಮಾಲಿನ್ಯ ರಹಿತ ಊರ ಮಾಲಿನ್ಯ ರಹಿತ ಊರ ಮಾಲಿನ್ಯ ರಹಿತ ಊರ ಪ್ಲಾಸ್ಟಿಕ ಅಳಿಸಿ ಮನುಕುಲ ಉಳಿಸಿ ಮನುಕುಲ ಪ್ಲಾಸ್ಟಿಕ ಅಳಿಸಿ ಮನುಕುಲ ಉಳಿಸಿ ಪ್ಲಾಸ್ಟಿಕ ಅಳಿಸಿ ಮನುಕುಲ ಉಳಿಸಿ ಶಕ್ತಿವಂತರಿದ್ರೆ ಇಲ್ಲಿ. ಸೊ ಅದಕ್ಕಾಗಿ ನನಗೆ ಅನಿಸ್ತಾ ಇದೆ ನಮ್ಮ ನಮ್ಮ ಏರಿಯಾದಲ್ಲಿ ಏನು ಸಂಸ್ಥೆಗಳಿದ್ದಾವೆ ಈ ಜವಾಬ್ದಾರಿ ತಗೊಂಡು ಮಾಡೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ನಿಮ್ಮ ಕಾಲೋನಿ ಎಲ್ಲ ಕ್ಲೀನ್ ಆಕ್ಚುಲಿ ನಾವ್ ಎಷ್ಟು ಮಾಡಿದ್ರು ಅದು ಆಗ್ತಾ ಇಲ್ಲ. ಮುನ್ಸಿಪಾಲಿಟಿ ಸರ್ಕಾರ ಎಷ್ಟೇ ಮಾಡಿದ್ರು ಕೂಡ ನಾವು ಜಾಗೃತ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ನಗರದ ಬ್ರಹ್ಮಕುಮಾರಿ ಕೇಂದ್ರ ಭಾವನಧಾಮದಲ್ಲಿ ವಿಶ್ವ ಹೃದಯ ರೋಗ ದಿನಾಚರಣೆ. ಕಂಠಾಣದಲ್ಲಿ ಕಾನ್ವೆಂಟ್ ಮಾದರಿಯಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣ, ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶಂಪೂರ್. ಬೀದರ್ ನಗರದ ನೌಪಾದ್ನಲ್ಲಿ ಚಾಂದ್ ಮೊಹರಂ ಹಬ್ಬ ಬಹು ವೈಭವದಿಂದ ಆಚರಣೆ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆಯವರಿಂದ ಭಾಲ್ಕಿಪಟ್ಟಣದಲ್ಲಿ ಗಾಂಧಿಗಂಜ್ ಬ್ಯಾಂಕ್ ಶಾಖೆ ಉದ್ಘಾಟನೆ. ಬೀದರಿನ ನ್ಯೂಟನ್ ಪೊಲೀಸ್ ಠಾಣೆ ಪಿಎಸ್ಐ ಸಂಗಮೇಶ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ. ಬೀದರ್ ನಗರದಲ್ಲಿ ಮಸ್ತ್ ಬನಾರಸಿ ಪಾನ್ ಅಂಗಡಿ ಉದ್ಘಾಟಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಮಾಕಾಂತ್ ನಾಗ್ಮಾರ್ಪಡಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.